ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಿಂಪ್ಲಾಗಿ ಮೀನು ಸಾರಿ ಯಾವ ರೀತಿ ಮಾಡೋದಂತೇಳಿ ತೋರಿಸಿಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕೊಳೆತರು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೀನಿ. ಇದಕ್ಕೆ 10 ಮೆಣಸು, 2 ಸ್ಪೂನಷ್ಟು ಕೊತ್ತಂಬರಿ, 1/2 ಸ್ಪೂನಷ್ಟು ಮೆತ್ತೆ, 1/2 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುಣಸೆ ಹುಳಿ, 4 ಎಸಲು ಬೆಳ್ಳುಳ್ಳಿ, ಸ್ವಲ್ಪ ಜಿಂಜರ್, 1 ಕಪ್ಪಷ್ಟು ತೆಂಗಿನ ತುರಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನೀವು ಒಣಮೆಣಸನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ರೋಸ್ಟ್ ಆಗಲಿ, ನಿಮಗೆ ರುಬ್ಬಲಿಕ್ಕೆ ಈಸಿ ಆಗುತ್ತೆ. ಇದೀಗ ರೆಡಿ ಆಯಿತು, ನಾನೊಂದು ಪ್ಲೇಟಿಗೆ ತೆಗಿತಾ ಇದ್ದೇನೆ. ಇದೇ ಎಣ್ಣೆಗೆ ನೀವು 2 ಸ್ಪೂನಷ್ಟು ಕೊತ್ತಂಬರಿ, 1/2 ಸ್ಪೂನಷ್ಟು ಮೆತ್ತೆ, 1/2 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿ. ಇದೀಗ ರೆಡಿ ಆಯಿತು, ನಾನು ಇದನ್ನು ಕೂಡ ತೆಗೆಯುತ್ತಾ ಇದ್ದೇನೆ. ಇದೇ ಕಡೆಯಲ್ಲಿ ನಾನು 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ರೋಸ್ಟ್ ಆಗೋವರೆಗೆ ಫ್ರೈ ಮಾಡಿ. ಇದಕ್ಕೆ ನಾನು 1/2 ಸ್ಪೂನಷ್ಟು ಅರಶಿನ ಪೌಡ್ರ್ ಕೂಡ ಹಾಕಿ ತೆಂಗಿನ ತುರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೀಗ ರೋಸ್ಟ್ ಆಯಿತು, ಇದನ್ನು ನಾನೊಂದು ಮಿಕ್ಸರ್ ಜಾರಿಗೆ ಹಾಕಿ ಎಲ್ಲ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೀವು ರುಬ್ಬಿ. ರುಬ್ಬಿದಂಥ ಮಸಾಲೆಯನ್ನು ನಾನೊಂದು ಕಡಾಯಿಗೆ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ, ನೀರು ನೀವು ನೋಡ್ಕೊಂಡು ಹಾಕಿ, ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ, ಮತ್ತೆ ಬೇಕಾದರೆ ಹಾಕಿಕೊಳ್ತೇನೆ. ಸ್ವಲ್ಪ ಮಿಕ್ಸ್ ಮಾಡಿ, ಇದು ಸ್ವಲ್ಪ ದಪ್ಪ ಇದೆ, ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದೀಗ ಕರೆಕ್ಟಾಗಿದೆ, ತುಂಬ ನೀವು ನೀರು ಮಾಡಲಿಕ್ಕೆ ಹೋಗಬೇಡಿ, ಹಾಗೆ ದಪ್ಪನೂ ಬೇಡ, ಇಷ್ಟಿದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮುಚ್ಚಿಡಿ. ಈಗ ಕುದಿತಾ ಉಂಟು, ಇದಕ್ಕೆ ನಾನು 2 ಮೆಣಸು, 1/2 ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿ, 1/2 ಮೀಡಿಯಂ ಸೈಜ್ ಟೊಮೆಟೊ, ಇದೆಲ್ಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ, ಸ್ವಲ್ಪ ಜಿಂಜರ್, 1/4 ಇಂಚಷ್ಟು ಜಿಂಜರ್. ಈಗ ಇದನ್ನು ಒಂದು 3 ಮಿನಿಟ್ಸ್ ನೀವು ಮುಚ್ಚಿಡಿ, ಚೆನ್ನಾಗಿ ಕುದಿಲಿದು. ಈಗ ಕರೆಕ್ಟಾಗಿ ಕುದಿತಾ ಉಂಟು, ಇದಕ್ಕೆ ನಾನು ಕ್ಲೀನ್ ಮಾಡಿಟ್ಟಂಥ ಮೀನು ಹಾಕ್ತಾ ಇದ್ದೀನಿ. ಈ ಸಮಯದಲ್ಲಿ ನೀವು ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ನೀವಿದಕ್ಕೆ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ, ಕಡಾಯಿಯನ್ನು ಸ್ವಲ್ಪ ತಿರುಗಿಸಿದರೆ ಸಾಕು. ಇದನ್ನು ಮುಚ್ಚಿಡಿ, ಒಂದು 3 ಮಿನಿಟ್ಸ್ ಚೆನ್ನಾಗಿ ಬೇಯಲಿದು. ಇದೀಗ ರೆಡಿ ಆಯಿತು, ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ರೈಸ್ ಜೊತೆ, ಚಪಾತಿ ಜೊತೆ, ಪರೋಟ ಜೊತೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸ್ ರೂಪದಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.